ಇದರಲ್ಲಿ 4.5 mm ಟು 5.1 mm. ನೆಕ್ಸ್ಟ್ ನಂಬರ್ ಫೋರ್, ಸೆಟ್ ನಂಬರ್ ಫೋರ್, ಅದರಲ್ಲಿ 5.1 ಟು 6.4 mm. ಸಾರಿ, ಇದು 6.4. ನೆಕ್ಸ್ಟ್ ನಂಬರ್ ಫೈವ್, ಸೆಟ್ ನಂಬರ್ ಫೈವ್ ಅಲ್ಲಿ 6.8 ಟು 6.8 mm ಟು 9.6 mm. ಈ ಸೆಟ್ ನೋಡಿ, ನಾವು ಸೆಟ್ ನಂಬರ್ ನೋಡಿ ಆ ಡಯಾಮೀಟರ್ ನ ಚೆಕ್ ಮಾಡಕ್ಕೆ ಸೆಟ್ ನಂಬರ್ ಒನ್ ಅಲ್ಲಿ ಏನು ಇರ್ತಾವ ಅಂದ್ರೆ 3.mm ಟು 3.8 mm ವರೆಗೂ ಹೋಲ್ ಅನ್ನ ಚೆಕ್ ಮಾಡಬಹುದು. ಹಂಗೆ ಎಲ್ಲ ನಂಬರ್ ಒನ್, ನಂಬರ್ ಟೂ, ನಂಬರ್ ತ್ರೀ, ನಂಬರ್ ಫೋರ್ ಅಂಡ್ ನಂಬರ್ ಫೈವ್ ಸೆಟ್ ನಂಬರ್. ದಿಸ್ ಒನ್ ಈಸ್ ಹ್ಯಾಂಡಲ್, ದಿಸ್ ಒನ್ ಈಸ್ ತಂಬಲ್, ನೆಕ್ಸ್ಟ್ ಫ್ಲಂಜರ್, ಇದು ಟ್ಯೂಬ್, ಇವು ಬಾಲ್ಸ್. ಬಾಲ್ಸ್ ಎಲ್ಲಿ ಇರ್ತಾವ ಅಂದ್ರೆ ಬಿಲೋ, ಕೆಳಗಡೆ ಬಾಲ್ಸ್ ಇರ್ತಾವ. ಕೇರ್ ಅಂಡ್ ಮೇಂಟೆನೆನ್ಸ್ ಆಫ್ ಹೋಲ್ ಗೇಜ್, ಅದರದ್ದು ಹೆಂಗ್ ಕೇರ್ ಮಾಡ್ಬೇಕು ಮತ್ತೆ ಮೇಂಟೆನೆನ್ಸ್ ಹೆಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಆಫ್ ಹೋಲ್ ಗೇಜ್, ಸಮ್ ಟೈಪ್ ಆಫ್ ಸ್ಮಾಲ್ ಹೋಲ್ ಗೇಜ್, ಎವರ್ ಫ್ಲಾಟನ್ಡ್ ಪರ್ಮಿಟ್ ಯೂಸ್ ಶಾಲೋ ಹೋಲ್ಸ್ ಅಂಡ್ ದಿ ಫಾಲೋವಿಂಗ್ ಪ್ರಾಕ್ಟೀಸ್ ಫಾರ್ ದಿ ಅಪ್ ಕೀಪ್ ಸ್ಮಾಲ್ ಹೋಲ್ ಗೇಜಸ್. ಫಸ್ಟ್ ಫಸ್ಟ್ ಒನ್, ಕೋಟ್ ದಿ ಮೆಟಲ್ ಪಾರ್ಟ್ಸ್ ಸ್ಮಾಲ್ ಹೋಲ್ ಗೇಜ್ ವಿತ್ ಲೈಟ್ ಫ್ಲೇಮ್ ಆಯಿಲ್ ಟು ಪ್ರಿವೆಂಟ್ ರಸ್ಟ್. ಅದಕ್ಕೆ ಲೈಟ್ ಆಯಿಲ್ ಅನ್ನ ಕೋಟಿಂಗ್ ಮಾಡಬೇಕು ಆಯಿಲ್ ಗೇಜ್, ಇದು ಹೋಲ್ ಗೇಜ್ ಗೆ ಆಯಿಲ್ ಹಾಕಿದ್ರೆ ಅದನ್ನ ಏನಾಗುತ್ತೆ ಅಂದ್ರೆ ರಸ್ಟ್ ಲಿಂತ್ರ ಪ್ರಿವೆಂಟ್ ಮಾಡಬಹುದು. ಅದಕ್ಕೆ ತುಕ್ಕು ಇಡಲ್ಲ, ಆಯಿಲ್ ಯೂಸ್ ಮಾಡಿ ಅದನ್ನ ಯಾವಾಗ್ಲೂ ನಾವು ಯೂಸ್ ಮಾಡಬೇಕು. ಸ್ಟೋರ್ ಗೇಜಸ್ ಇನ್ ಸಪರೇಟ್ ಕಂಟೈನರ್ಸ್, ಅದನ್ನ ಸಪರೇಟ್ ಅಲ್ಲಿ ಒಂದು ಕಂಟೈನರ್ ಅಲ್ಲಿ ಇಡಬೇಕು. ಎಲ್ಲಾ ಪಾರ್ಟ್ಸ್ ಅಲ್ಲಿ ಕೂಡಿಸಿ ಅದನ್ನ ಇಟ್ಟರೆ ಅದು ರಸ್ಟ್ ಆಗಿಬಿಡುತ್ತೆ ಬಹಳ. ಕೀಪ್ ಗ್ರಾಜುಯೇಷನ್ ಅಂಡ್ ಮಾರ್ಕಿಂಗ್ ಕ್ಲೀನ್ ಅಂಡ್ ಎಲಿಜಿಬಲ್ ಮಾರ್ಕಿಂಗ್ ಕೀಪ್ ಗ್ರಾಜುಯೇಷನ್ ಅಂಡ್ ಮಾರ್ಕಿಂಗ್ ಕ್ಲೀನ್ ಅಂಡ್ ಎಲಿಜಿಬಲ್. ಮಾರ್ಕ್ ಮಾಡೋತ್ತ ನಾವು ಏನ್ ಮಾಡ್ಬೇಕಂದ ಅದು ಅವಕ ಇದು ಚಿಪ್ಸ್ ಅನ್ನ ಕುಂತಿರ್ತಾವ ಅವನ್ನೆಲ್ಲ ಕ್ಲೀನ್ ಮಾಡಿ ಸಪರೇಟ್ ಆಗಿ ಇಡಬೇಕು. ಡೋಂಟ್ ಸ್ಮಾಲ್ ಹೋಲ್ ಗೇಜ್, ಸ್ಮಾಲ್ ಸ್ಕ್ರಾಚಸ್ ವಿಲ್ ಬಿ ರಿಸಲ್ಟ್ಸ್ ಇನ್ ಇನ್ಅಕ್ಯುರೇಟ್ ಮೆಸರ್ಮೆಂಟ್. ಅದಕ್ಕೇನಾರು ಹೋಲ್ ಗೇಜ್ಗೆ ಯಾವ್ದಾರ ಸ್ಕ್ರಾಚಸ್ ಅಥವಾ ಸಣ್ಣ ಗೆರೆಗಳು ಬಿದ್ರೆ ನಮ್ಗೆ ಮೆಸರ್ಮೆಂಟ್ ಮಾಡಕ್ಕೆ ಆನ್ಸರ್ ಏನಾಗುತ್ತೆ ಇನ್ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಅದಕ್ಕೆ ನಾವು ಅದನ್ನ ಒಟ್ಟ ಸ್ಕ್ರಾಚ್ ಆಗಲಾರ್ದಂಗೆ ಹೋಲ್ ಗೇಜ್ ಅನ್ನ ಮೇಂಟೈನ್ ಮಾಡಬೇಕು. ವರ್ನಿಯರ್ ಹೈಟ್ ಗೇಜ್ ಎಲ್ಲ ನೋಡಿಲ್ಲ ಆಫ್ ದ ಪಾರ್ಟ್ ಆಫ್ ದಿ ಜಾಬ್ ಅಂಡ್ ಸೆಂಟ್ರಲ್ ಶೆಡ್ಯೂಲಿಂಗ್ ಆಫ್ ದಿ ಜಾಬ್. ನಾವು ಒಂದು ಜಾಬ್ ನ ಇದೆಷ್ಟು ಐತಿ ಹೈಟ್ ಅಂತ ಕಂಡು ಹಿಡಲಿಕ್ಕೆ ನಾವು ಏನ್ ಮಾಡ್ತೀವಿ ವರ್ನಿಯರ್ ಗೇಜ್ ನಾವು ಹೈಟ್ ಅನ್ನ ಕಂಡು ಹಿಡಿತೀವಿ. ಮತ್ತೆ ಮಾರ್ಕಿಂಗ್ ಪರ್ಪಸ್ ಅಲ್ಲಿ ಮಾರ್ಕ್ ಮಾಡಬೇಕಾದ್ರೆ ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡಿ ನಾವು ಮಾರ್ಕ್ ಮಾಡ್ತೀವಿ ಜಾಬ್ಗೆ. ವರ್ನಿಯರ್ ಹೈಟ್ ಗೇಜ್ ಇಟ್ ಈಸ್ ಅ ಗೇಜ್ ವಿಚ್ ಹೆಲ್ಪ್ಸ್ ಇನ್ ಮೆಸರಿಂಗ್ ದ ಹೈಟ್ ಆಫ್ ದಿ ಜಾಬ್, ಹೈಟ್ ಆಫ್ ದಿ ಪಾರ್ಟ್ಸ್ ಆಫ್ ಜಾಬ್ ಅಂಡ್ ಸೆಂಟ್ರಲ್ ಶೆಡ್ಯೂಲಿಂಗ್ ಆಫ್ ದಿ ಜಾಬ್. ಇದಕ್ಕೆ ನಾವೇನಂತೀವಿ ವರ್ನಿಯರ್ ಹೈಟ್ ಗೇಜ್ ಅಂತ ಹೇಳ್ತೀವಿ. ವರ್ನಿಯರ್ ಕ್ಯಾಲಿಪರ್, ಯು ನೋ ವಾಟ್ ವರ್ನಿಯರ್ ಕ್ಯಾಲಿಪರ್? ಕ್ಯಾಲಿಪರ್ ಇದು ವರ್ನಿಯರ್ ಕ್ಯಾಲಿಪರ್ ಹೆಂಗ್ ವರ್ಕ್ ಮಾಡುತ್ತೆ ಹಂಗೆ ವರ್ಕ್ ಮಾಡುತ್ತೆ. ಇಟ್ ಹ್ಯಾಸ್ ಟೂ ಸ್ಕೇಲ್ಸ್, ಇದು ಎರಡು ಸ್ಕೇಲ್ ಅನ್ನ ಒಂದಿರುತ್ತೆ. ನೀವು ವರ್ನಿಯರ್ ಕ್ಯಾಲಿಪರ್ ಅನ್ನ ಚೆಕ್ ಮಾಡ್ತೀವಿ ಅಂಡ್ ದ ಡಿಫರೆನ್ಸ್ ಬಿಟ್ವೀನ್ ದಮ್ ಫೈನಲ್ ಹೈಟ್ ಆಫ್ ದಿ ಜಾಬ್. ಇದು ಜಾಬ್ ನ ಹೈಟ್ ಅನ್ನ ಕಂಡಿಡಲಿಕ್ಕೆ ನಾವು ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ವರ್ನಿಯರ್ ಕ್ಯಾಲಿಪರ್ ಎದಕ್ಕಪ್ಪ ಅಂದ್ರೆ ಥಿಕ್ನೆಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾವು ವರ್ನಿಯರ್ ಕ್ಯಾಲಿಪರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಂಡ್ ಇಂಟರ್ನಲ್ ಡಯಾಮೀಟರ್ ಎಷ್ಟಿದೆ ಮತ್ತೆ ಔಟರ್ನಲ್ ಡಯಾಮೀಟರ್ ಎಷ್ಟೈತೆ ಅಂತ ನೋಡ್ಲಿಕ್ಕೆ ನಾವು ವರ್ನಿಯರ್ ಕ್ಯಾಲಿಪರ್ಸ್ ಯೂಸ್ ಮಾಡಿ ನೋಡ್ತೀವಿ. ದ
the assembly of vernier height gauge dot is like a vernier caliper. इधर नोड़ने के वर्नियर कैलिपर तरह ने इरुते which is basically vertical and as a strong base. इधर आगे इरुते vertical आगे इरुते vertical आगे तो नहीं इरुते vertical डिफरेंट पार्ट्स ऑफ वर्नियर हाइट गेज ಅದರಲ್ಲಿ ಡಿಫರೆಂಟ್ ಪಾರ್ಟ್ಸ್ ವರ್ನಿಯರ್ ಹೈಟ್ ಗೇಜ್ ನಾಗ ಏನೇನ್ ಬರ್ತಾವ ಅಂತಂದ್ರೆ ದಿಸ್ ಈಸ್ ಅ ಬೀಮ್ ನೆಕ್ಸ್ಟ್ ಬೇಸ್ ದಿಸ್ ಈಸ್ ಅ ಬೇಸ್ ಇದೈತಲ್ಲ ಫಸ್ಟ್ ಬೇಸ್ ಇದು ನೆಕ್ಸ್ಟ್ ಫಸ್ಟ್ ಒನ್ ಇಟ್ ಈಸ್ ಅ ಬೀಮ್ ಫ್ಯೂಚರ್ಸ್ ಆಫ್ ವರ್ನಿಯರ್ ಗೇಜ್ ಅದರ ಮೇನ್ ಫ್ಯೂಚರ್ ಏನಪ್ಪ ಅಂದ್ರೆ वर्नियर हाइट गेजेस आर यूज्ड टू अलाइन विद सरफेस प्लेट ना वर्नियर हाइट गेज ना मेजर अप्रोच स्क्रूज ऑफ स्लाइड एंड फाइनर एडजस्टिंग स्लाइड हैव टू बी लूजन ना स्क्रू ना लूज मे मेन स्केल अडजस्ट मोती मेन स्केल मत वर्नियर स्केल जो ना मेजर मे स्क्रू ना टाइट मे नेक्स्ट मेजर माडक आफ्टर मेजरिंग चीजल पॉइंटर आर सेट बाय एंड सो दैट अप्रॉक्सिमेट हाइट ऑफ द गेज कैन बी एडजस्ट नाउ स्क्राइबर ना ಏನು ಮಾಡಬೇಕು ನಮಗೆ ಎಷ್ಟು ಅದು ಲೆಂತ್ ಅನ್ನು ಮೆಜರ್ ಮಾಡಬೇಕಂದ್ರೆ ಆಗ ಸ್ಕ್ರೈಬರ್ ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮೆಜರ್ ಮಾಡಬೇಕು ಇಲ್ಲ ಅಂದ್ರೆ ಅದು ನಮಗೆ ರಾಂಗ್ ಆಗಿ ಮೆಜರ್ ಆಗಿಬಿಡುತ್ತೆ ಇಸ್ ಜಾಬ್ ಇಸ್ ಫೇಲ್ಡ್ functions of vernier height gauge the layout work is done using vernier height gauge now on layout anna aaklike work is done using vernier height gauge use maadi ondu layout anna aaktivi next the main function of vernier height gauge is to measure the width and external dimension width kandidlikke mattu external diameter na kandidlikke navu em martivi the vernier height gauge is used the main function of vernier height gauge idrudu main function enappa andre is to measure width and external dimension next third one it is internally checking the hole location na check madlikke elli dial indicator डयल इंडिकेटर फॉर चेकिंग दि ओ लोकेशन अंदर इंडिकेटर ओ लोकेशन चेक ना वर्नियर हाइट गेज यूज द डायमेंशन ऑफ दि पिच एसेंसिटिविटी एंड कॉन्सेंट्रिसिटी एसेंसिटिविटी अंदर ऐन विकेंद्रित कॉन्सेंट्रिसिटी अंदर एकाग्रते नेक्स्ट वन अलांग विथ डेप्थ अटैचमेंट and depth can also be measured idu depth anna measure madlikana use martivi eshta aala aitha anta nodlikke martivi vernier height gauge anna use martivi artha aitha illa alli care and maintenance of vernier height gauge After using the vernier height gauge, you should wipe the measuring faces with clean dry cloth. Now, ಈಗ ವರ್ನಿಯರ್ ಹೈಟ್ ಗೇಜ್ ಅನ್ನ ಸ್ಕೇಲ್ ನೋಡಿರ್ತೀವಿ ನಾವು ಗ್ರೀಸ್ ಹತ್ತಿರ್ತದಲ್ಲ ಅದನ್ನ ನಾವು ಟಚ್ ಮಾಡಿರ್ತೀವಿ ಮೇನ್ ಸ್ಕೇಲ್ ಅಲ್ಲಿ ಏನ್ ಮಾಡುತ್ತೆ ನಮಗೆ ರಸ್ಟ್ ಹಿಡಿದು ಬಿಡುತ್ತೆ ಅದಕ್ಕೆ ನಾವು ಅದನ್ನ ಏನ್ ಮಾಡ್ಬೇಕು ಡ್ರೈ ಕ್ಲಾತ್ ಅಂತ ತಗೊಂಡು ನೀಟಾಗಿ ಒರೆಸಿ ಇಡಬೇಕು ಇಲ್ಲಾಂದ್ರೆ ಮೆಜರ್ಸ್ ಕಾಣಂಗಿಲ್ಲ ಮೆಜರ್ಮೆಂಟ್ ಅದು Next, after use it, important that you should check the beam. Your vernier height gauge of any unwanted. New vernier height gauge na surface na check madbeku beam. Adu yena agaitha anta. Illandre yenagutte
मेजरिंग करेक्ट बरंगिल्ल नेक्स्ट रिड्यूस दैट अलक्षि होगिबिडुत्ते गेरे अदक्कन्न क्लैंप करेक्ट मूव माडबेकु स्क्राइबिंग क्लैंप न शुड बी स्टोर्ड इन वेल वेंटिलेटेड ह्यूमिड फ्री एनवायरमेंट ಇದನ್ನ ಹೊರಗಡೆ ಇಟ್ಟರೆ ಏನಾಗುತ್ತೆ ಈಗ ಇಂತ ಮಳೆಗಾಲದಲ್ಲಿ ಅದರ ರಸ್ಟ್ ಹಿಡಿದು ಹಾಳಾಗಿ ಹೋಗ್ಬಿಡುತ್ತದೆ ಅದಕ್ಕೆ ನಾವು ಅದನ್ನ ಎಲ್ಲಿ ಇಡಬೇಕಪ್ಪ ಅಂದ್ರೆ ವೆಂಟಿಲೇಟೆಡ್ ಹ್ಯೂಮಿಡ್ ಫ್ರೀ ಎನ್ವಿರಾನ್ಮೆಂಟ್ ನಾವೆಲ್ಲಿ ಇಟ್ಟಿರ್ತೀವಿ ವರ್ನಿಯರ್ ಐಡಿ ಇದನ್ನ ಅಲ್ಲಿ ಆದ್ರತಾ ಮುಕ್ತ ಪ್ರದೇಶದಲ್ಲಿ ನಾವು ಏನು ನೋಡಬೇಕು ಇಡಬೇಕು ಮೋಸ್ಟ್ ಟೈಟ್ ಗೇಜ್ ಕಮ್ ವಿತ್ ಪ್ರೊಟೆಕ್ಟಿವ್ ಕೇಸಸ್ ಟು ಕೀಪ್ ದೆಮ್ ಸೇಫ್ ವೆನ್ ನೋ ಇಟ್ ಯೂಸ್ मोस्ट ऑफ द गेजेस प्रोटेक्टिव बहुत केर तक इज वेरी कॉस्टली अद बहुत कॉस्टली अदे ना मेंटेन करेक्ट अर्थ आयता अडजस्टेबल गेज दिस गेज कैन बी अडजस्टेड टू चेक द जॉब साइज दिस गेज अडजस्ट चेक द जॉब साइज जॉब साइज एक्यूरेट आगे ना चेक अडजस्टेबल गेज यूज फोर साइड्स जॉब करेक्ट आयता लेंथ इन अस्टेर नेक्स्ट इतनी अस्टेर अद्क नाती चेक जॉब साइज चेक अडजस्टेबल गेज यूज दे आर जनरली यूज टू मेजर द एक्सटर्नल साइज मेजरमेंट एक्सटर्नल साइज मेजरमेंट अडजस्टेबल गेज यूज टू चेक द जॉब साइज नेक्स्ट दे आर जनरली यूज टू मेजर द एक्सटर्नल साइज मेजरमेंट दे आर जनरली यूज टू मेजर द एक्सटर्नल मेजरमेंट व्हाट इज स्क्रू पिच गेज नेक्स्ट स्क्रू पिच गेज नेक्स्ट टॉपिक स्क्रू पिच गेज नोडिरा स्क्रू पिच गेज अंत हेळ्तीवि इदु 0.35 टू 5.00 mm पिच वरेगू नावु चेक माडबहुदु ईग मोन्ने निमगे थ्रेड्स सिगुत्तल्ल स्क्रू थ्रेड्स एक्सटर्नल मत्ते इंटरनल थ्रेड्स गे पिच एष्ट ऐते अंत चेक माडलिक्के नावु स्क्रू पिच गेज यूज मार्ती पिच आफ एक्सटर्नल एंड इंटरनल थ्रेड्स आफ आन स्क्रू नट एंड बोल्ट्स इदर डेफिनेशन एन हेळ्तारंद्रे दिस गेज यूज टू चेक द पिच आफ एक्सटर्नल एंड इंटरनल थ्रेड्स आन स्क्रू नट एंड बोल्ट इदरल्ली एक्सटर्नल पिच मत्ते इंटरनल पिच एष्टु अदक्के एष्टु गैप ऐते अंत चेक माडलिक्के मार्ती इदन्न यूज मार्ती ಎಲ್ಲಿ ನಟ್ ಅಂಡ್ ಬೋಲ್ಟ್ಸ್ ಅಲ್ಲಿ ಲೈಕ್ ದ ಫಿಲ್ಲರ್ ಗೇಜ್ ದಿಸ್ ಟು ಇಸ್ ಫಿಟ್ಟೆಡ್ ಆನ್ ದಿ ಹೋಲ್ಡರ್ ಫಿಲ್ಲರ್ ಗೇಜ್ ಅಲ್ಲಿ ಫಿಟ್ ಮಾಡಿರ್ತೀವಿ ಅಂದ್ರೆ ಹೋಲ್ಡರ್ ನಂತರ ಫಿಟ್ ಮಾಡಿರ್ತೀವಿ ದ ಸೈಜ್ ಆಫ್ ದ ಸೈಜ್ ಆರ್ ಪಿಚ್ ಆಫ್ ದ ಈಚ್ ಆರ್ಡರ್ ಸ್ಟ್ರಿಪ್ ಇಸ್ ಮೇಡ್ ಸ್ಪ್ರಿಂಗ್ ಸ್ಟೀಲ್ ಇಸ್ ಮಾರ್ಕ್ಡ್ ಆನ್ ಇಟ್ ಇನ್ ಫ್ಯೂ ಗೇಜಸ್ ದ ಡೆಪ್ತ್ ಆಫ್ ಕಟ್ ಆಫ್ ದಿ ಥ್ರೆಡ್ ಇಸ್ ಆಲ್ಸೋ ಮೆನ್ಷನ್ ಇನ್ ಸ್ಕ್ರೂ ಪಿಚ್ ಗೇಜ್ various angles alle irthava eno blades these are available in various standard according to the angle of the threads in a certain set of screw pitch gauges one end of the blade is used to check the british standard thread kodaka idaka bsf andre british standard thread anta ಕಟ್ ಮಾಡಿ ಎಸ್ ಎಂ ಎಂ ಅಂದ್ರೆ 25 ಎಂ ಎಂ ಟು 30 ಎಂ ಎಂ ಥ್ರೆಡ್ ಕಟ್ ಆನ್ ಇಟ್ ಸರ್ಟೆ ಎಂಟೈರ್ ಲೆಂತ್ ಆಫ್ ದಿ ಬ್ಲೇಡ್ ಇಸ್ ಪ್ಲೇಸ್ಡ್ ಓವರ್ ದ ಥ್ರೆಡ್ ಅಕ್ಯುರೇಟ್ ರಿಸಲ್ಟ್ ಬೇಕಂದ್ರೆ ನಮಗೆ ನಾವು ಚೆಕ್ ಮಾಡಬೇಕು ಥ್ರೆಡ್ಸ್ ಅನ್ನ ಸ್ಕ್ರೂ ಪಿಚ್ ಗೇಜ್ ಫಾರ್
ಚೆಕಿಂಗ್ ಎಕ್ಸ್ಟರ್ನಲ್ ಥ್ರೆಡ್ ಇದು ಪಿಚ್ ಗೇಜ್ ಅನ್ನು ಯೂಸ್ ಮಾಡಿ ಎಕ್ಸ್ಟರ್ನಲ್ ಥ್ರೆಡ್ಸ್ ಅನ್ನು ಹೆಂಗ್ ಚೆಕ್ ಮಾಡ್ಬೇಕು ಅನ್ನೋದು ಇಲ್ಲಿ ಫಿಗರ್ ತೋರಿಸಿದ್ದಾರೆ. ಇದು ಎಕ್ಸ್ಟರ್ನಲ್ ಥ್ರೆಡ್ ನ ಚೆಕ್ ಮಾಡೋದು. ನೆಕ್ಸ್ಟ್ ದಿಸ್ ಒನ್ ಯೂಸಿಂಗ್ ಅ ಸ್ಕ್ರೂ ಪಿಚ್ ಗೇಜ್ ಫಾರ್ ಚೆಕಿಂಗ್ ಇಂಟರ್ನಲ್ ಥ್ರೆಡ್ಸ್. ಇಂಟರ್ನಲ್ ಥ್ರೆಡ್ಸ್ ಅನ್ನ ಚೆಕ್ ಮಾಡಲಿಕ್ಕೆ ನಾವು ನಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಬೋಲ್ಟ್. ಸೆಂಟರ್ ಗೇಜ್ ಅನ್ನ ನೋಡೋಣ. ನೆಕ್ಸ್ಟ್ ದಿಸ್ ಗೇಜ್ ಈಸ್ ಯೂಸ್ ಟು ಚೆಕ್ ದ ಟೂಲ್ ಪಾಯಿಂಟ್ ಆಫ್ ದಿ ಕಟ್ಟಿಂಗ್ ಟೂಲ್ ಆಫ್ ದಿ ಲೇತ್ ಮಷೀನ್. ದಿಸ್ ಗೇಜ್ ಈಸ್ ಯೂಸ್ ಟು ಚೆಕ್ ದ ಟೂಲ್ ಪಾಯಿಂಟ್. ಟೂಲ್ ಪಾಯಿಂಟ್ ನ ಚೆಕ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಸೆಂಟರ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಕಟ್ಟಿಂಗ್ ಟೂಲ್ ಎಲ್ಲಿ ಯೂಸ್ ಮಾಡ್ತೀವಿ, ಅಫ್ರೋಚ್ ಮಾಡ್ತೀವಿ ಅಂದ್ರೆ 3 mm ಇರ್ತದ. ನೆಕ್ಸ್ಟ್ ಐ ಸ್ಪೀಡ್, ಐ ಸ್ಟೀಲ್ ಸ್ಪೀಡ್ ಇರ್ತದ. ನೆಕ್ಸ್ಟ್ ಐ ಸ್ಪೀಡ್ ಸ್ಟೀಲ್ ಮೀನ್ಸ್ HSS. ಐ ಸ್ಪೀಡ್ ಸ್ಟೀಲ್, ಐ ಸ್ಪೀಡ್ ಸ್ಟೀಲ್ ಅನ್ನ ಯೂಸ್ ಮಾಡಿರ್ತೀವಿ ಕಟಿಂಗ್ ಟೂಲ್ ಮಾಡ್ಲಿಕ್ಕೆ. ವಿಚ್ ಇಸ್ ದ ಮೇಡ್ ಅಪ್ ಆಫ್ ಕಟಿಂಗ್ ಟೂಲ್ ಅಂತ ಕೇಳ್ತಾರೆ. ಒನ್ ಮಾರ್ಕ್ಸ್ ಕ್ವಶನ್. ಇಲ್ಲಿ ಆಪ್ಷನ್ಸ್ ಕೊಡ್ತಾನೆ, ಐ ಸ್ಪೀಡ್ ಸ್ಟೀಲ್, ಲೋ ಸ್ಪೀಡ್ ಸ್ಟೀಲ್. ಅಕಾರ್ಡಿಂಗ್ ಟು ದಿ ವೇರಿಯಸ್ ಸ್ಕ್ರೂ ಥ್ರೆಡ್ಸ್ ಸ್ಟ್ಯಾಂಡರ್ಡ್ಸ್ ದೀಸ್ ಡೇಸ್ ಮೆಟ್ರಿಕ್ ಥ್ರೆಡ್ಸ್ ವಿತ್ ಆಂಗಲ್ ಆಫ್ 60 degrees ಆರ್ ಆಫ್ಟನ್ ಯೂಸ್ಡ್. ವಿ ಶೇಪ್ ನಲ್ಲಿ ಇರ್ತವ. ನೆಕ್ಸ್ಟ್ 60 degrees ಆಫ್ಟನ್ ಯೂಸ್ಡ್. 60 degrees ಮೇಲೆ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ.